ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮೂಲವಾಗಿ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರೆಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಕರುಣಿಸು ಪರಮಾತ್ಮ ಎಲ್ಲರಿಗೂ ಆರೋಗ್ಯವನ್ನು ಕೊಡಪ್ಪ ಭಗವಂತ ಓಕೆ ಇವತ್ತಿನ ಮಧ್ಯಾಹ್ನ ಗೊತ್ತಾ ಇವತ್ತು ಮನೆ ಮುಂದೆ ಹೇಳ್ಕೊಡೋ ಮಧ್ಯಾಹ್ನ ಅಂದ್ರೆ ಕೈ ಕಾಲು ನಡಗೋದು ಸುಮ್ಮನೆ ಇರಲ್ಲ 18 ವರ್ಷ ದುಡುಗ ಟಕ 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 ಅಂತ ನಡುಗ್ತಾ ಇರುತ್ತೆ ಕಾಲು ನಿಂತುಕೊಂಡ ವೈಬ್ರೇಷನ್ ಆಗುತ್ತೆ ಕಾಲು ಜನದ ಮುಂದೆ ನಿಂತುಕೊಂಡು ಮಾತಾಡಬೇಕಾದ್ರೆ ವೈಬ್ರೇಷನ್ ಆಗುತ್ತೆ ಕೈ ಕಾಲು ಅಂತವರಿಗೆ ಒಂದು ಮನೆ ಮುಂದೆ ಹೇಳ್ಕೊಡ್ತೀನಿ ಈ ಡ್ರಿಂಕ್ಸ್ ಮಾಡಿ 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 ಎಲ್ಲ ವೀಕ್ ಆಗ್ಬಿಟ್ಟಿರುತ್ತೆ 60 ವರ್ಷದವರು ಒಂದ್ಸರಿ ಗಟ್ಟಿ ಇರ್ತಾರೆ 18 ವರ್ಷದ ಹುಡುಗರು ಅಂತರ ಹಿಂಗ ಆಗ್ಬಿಟ್ಟಿರ್ತಾರೆ ಯಾಕೆ ಬಿಕಾಸ್ ಆಫ್ ಎಣ್ಣೆ ಗಾಂಜಾ ಈ ಕೆಲವೊಂದು ಯೂಸ್ ಮಾಡಿ ಮಾಡಿ ನರ ದೌರ್ಬಲ್ಯ ನರಲ ವೀಕ್ ಆಗಿರುತ್ತೆ ಅಂತವರಿಗೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮನೆಯಲ್ಲೇ ಮಾಡಬಹುದು ಮನೆಯಲ್ಲಿ ಮಾಡಿ ಏನು ತೊಂದ್ರೆ ಇಲ್ಲ ಮನೆ ಮಾಡಿ ಮನೆ ಮದ್ದು ಮಾಡಿ ನಿಮ್ಮ ಅನುಭವವನ್ನು 6 ಜನಕ್ಕೆ ಹಂಚಿಕೊಂಡಾಗ ಮಾತ್ರ ಅದು ನಿಮಗೆ ಒಳ್ಳೆಯದಾಗುತ್ತೆ ಇವಾಗ ನಾನು ಹೇಳ್ಕೊಡ್ತಾ ಇದೀನಲ್ಲ ನಮ್ಮ ಅನುಭವನೇ ಹೇಳ್ತಾ ಇರೋದು ನಿಮಗೆ ಓಕೆನಾ ಈಗ ನಾವೇನು ಮಾಡೋಣ ಇದು ಸ್ವಲ್ಪ ನಾನ್ ವೆಜ್ ತರ ವೆಜ್ ಅವರು ಬೇಜಾರು ಮಾಡ್ಕೊಂಡ್ಬಿಡಿ ವೆಜ್ ಅವರು ಬೇರೆ ಹೇಳ್ಕೊಡ್ತೀನಿ ನಾನ್ ವೆಜ್ ಟೈಪ್ ನಾನ್ ವೆಜ್ ಜನಕ್ಕಿಂತ ಔಷಧಿ ರೂಪದಲ್ಲಿ ತಗೊಂಡಾಗ ಇದು ಔಷಧಿಯಾಗಿ ಪರಿವರ್ತನೆ ಆಗುತ್ತೆ ಓಕೆ ಈಗ ನಮಗೆ ಬೇಕಾದ ಪದಾರ್ಥ ಯಾವುದಂದ್ರೆ ಬಿಳಿ ಆಡು ಇದೆಯಲ್ಲ ಆಡು 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 ಮರಿ ಆಡು ಅದರದು 300 ಗ್ರಾಂ ಕೊಬ್ಬು ಬಿಳಿ ಆಡಿನ ಆಡು ಒಟ್ಟಿನಲ್ಲಿ ಆಡು ಬಿಳಿ ಆಡು ತಗೊಂಡ್ರೆ ಒಳ್ಳೆಯದು ಆಡಿನ ಕೊಬ್ಬು 300 ಗ್ರಾಂ ಆಯ್ತಾ 60 ಗ್ರಾಂ ಒಣಶುಂಠಿ ಪುಡಿ 60 ಗ್ರಾಂ ಮೆಣಸಿನ ಪುಡಿ ಮೆಣಸು ಮೆಣಸು ಕಾಳು ಮೆಣಸು ಬರುತ್ತಲ್ಲ ಅದು 60 ಗ್ರಾಂ ತಿಪ್ಲಿ 60 ಗ್ರಾಂ ಮತ್ತೆ ಕಾಡು ಬಾರಂಗಿ ಹೊಸ ಹೆಸರಲ್ಲ ಇದು ಏನಿಲ್ಲ ಆಕ್ಚುಲಿ ಕನ್ನಡದಲ್ಲಿ ಅದೇ ತರ ಬರ್ತಾ ಇದೆ ನೀವು ತಮಿಳಿನಲ್ಲಿ ಅದನ್ನ ಪರಂಗಿ ಪಟ್ಟೆ ಅಂತಾರೆ ಪರಂಗಿ ಪಟ್ಟೆ ಕನ್ನಡದಲ್ಲಿ ಕಾಡು ಬಾರಂಗಿ ಗಂಟು ಬಾರಂಗಿ ಅಂತಾನೂ ಕರೀತಾರೆ ಅದನ್ನ ಗಂಟು ಬಾರಂಗಿ 60 ಗ್ರಾಂ ಬೆಳ್ಳುಳ್ಳಿ 60 ಗ್ರಾಂ ಆಮೇಲೆ 1/2 ಲೀಟರ್ ಎಳ್ಳೆಣ್ಣೆ ಈಗ ನಾವು ಏನು ಮಾಡೋಣ ಕೊಬ್ಬನ್ನ ನೀವು ಅಂಗಡಿಯಲ್ಲಿ ಏನು ಮಾಡಬೇಕು ಸಣ್ಣ 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 ಪೀಸ್ ಕಟ್ ಮಾಡ್ಕೊಂಡು ಬರಬೇಕು ಸಣ್ಣ ಸಣ್ಣದು ತುಂಬಾ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳಿ ಅಲ್ಲೇ ಎಲ್ಲಿ ನೀವು ಅಂಗಡಿ ಹೋಗ್ತೀರ ಅಲ್ಲಿ ಫಸ್ಟ್ ಕೊಬ್ಬಿನ ಬಿಳಿ ಆಡಿನ ಕೊಬ್ಬನ್ನ ಸಣ್ಣ 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 ಪೀಸ್ ಕಟ್ ಮಾಡಿ ಕಟ್ ಆದ್ಮೇಲೆ ಈ 5 ಐಟಂ ತಂದಿರ್ತೀರ ಯಾವುದು ಕಾಡು ಬಾರಂಗಿ ಇದು ಬೆಳ್ಳುಳ್ಳಿ ಎಸ್ಲು 60 ಗ್ರಾಂ ಬೆಳ್ಳುಳ್ಳಿ ಎಸ್ಲು ಮೇಲೆ ಸಿಪ್ಪೆ ಅರೆದು ಬಿಡಿ 60 ಗ್ರಾಂ ತಿಪ್ಲಿ 60 ಗ್ರಾಂ ಮೆಣಸು 60 ಗ್ರಾಂ ಶುಂಠಿ 60 ಗ್ರಾಂ ಇದನ್ನೆಲ್ಲ ಏನು ಮಾಡಬೇಕು ದೊಡ್ಡ ಒಳಕಳ್ಳ ಹಾಕಿ ಚೆನ್ನಾಗಿ ರುಬ್ಬಬೇಕು ಕುಟ್ಟಬೇಕು ಚೆನ್ನಾಗಿ ಕುಟ್ಟಬೇಕು ಚೆನ್ನಾಗಿ ಕುಡತಾನೆ ಇರಬೇಕು ಇಲ್ಲ ನಿಮ್ಮ ಮನೆಯಲ್ಲಿ ಒಲಕೆ ಇದೆಯಲ್ಲ ಒನಕೆ ಅದರಲ್ಲಿ ಕುಟ್ಟಿದ್ರು ಓಕೆ ಕುಟ್ಟೆ ಏನು ಮಾಡಬೇಕು 8 ಲೀಟರ್ ನೀರು ತಗೊಳ್ಳಿ ನೆನಪ ಮಾಡ್ಕೊಳ್ಳಿ 8 ಲೀಟರ್ ನೀರು ಈ 8 ಲೀಟರ್ ನೀರನ್ನ ಈ ಎಲ್ಲ ಏನೇನು ಕುಟ್ಟಿರ್ತೀರ ಅದೆಲ್ಲ ಹಾಕಿ ಅದರಲ್ಲಿ ಚೆನ್ನಾಗಿ ಕುದಿಸಿ ಚಿಕ್ಕ ಸಿಮ್ಮಲ್ಲಿ ಮಾಡಬೇಕಂದ್ರೆ ಸ್ಟೌ ಸಣ್ಣದಾಗಿ ಉರಿಬೇಕು ಉರಿದು ಮಿನಿಮಮ್ 4 ಅವರ್ ಬೇಕು 4 ಅವರ್ ಉರಿದಾಗ ಮಾತ್ರ ಅದು ಏನು ಮಾಡುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ನಿಮಗೆ ಒಂದು ಅರ್ಧ ಮುಕ್ಕಾ ಲೀಟರ್ ಬರುತ್ತೆ ಮುಕ್ಕಾ ಲೀಟರ್ ಏನು 1/2 ಲೀಟರ್ ಬರುತ್ತೆ 1/2 ಲೀಟರ್ ಬಂದಾಗ ಗಾಣದಲ್ಲಿ ಆರಿಸತಕ್ಕಂತ ಎಳ್ಳೆಣ್ಣೆ ಯಾವುದು ಗಾಣ ಗಾಣದಲ್ಲಿ ಆರಿಸಿರತಕ್ಕಂತದ್ದು ಎಳ್ಳೆಣ್ಣೆ 1/2 ಲೀಟರ್ ಈ 1/2 ಲೀಟರ್ ತಗೊಂಡ ಏನು ಮಾಡಬೇಕು ಅದಕ್ಕೆ ಹಾಕಬೇಕು ಯಾವುದು ನೀವು ಸ್ಟೌ ಮೇಲೆ ಮಡಗಿರ್ತಿರಲ್ಲ ಅದಕ್ಕೆ ಹಾಕಿ ಏನು ಮಾಡಬೇಕು ಚೆನ್ನಾಗಿ ನೀವು ಆಡಿಸ್ತಾನೆ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ಆಡಿಸಿ 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 ನೋಡಿದಾಗ ಅದು ಡ್ರೈ ಆಗಬಾರದು ತುಂಬಾ ಯಾವುದೇ ಕಾರಣಕ್ಕೂ ಡ್ರೈ ಆಗಬಾರದು ಅದರ ನೀರಿನ ಅಂಶ ಇರಬೇಕು ನೀರಿನ ಅಂಶನೇ ನಮ್ಮ ಔಷಧಿ ಸರಿನಾ ಸೋ ನೀವು ಏನು ಮಾಡ್ತೀರಾ ಕೈಯಲ್ಲಿ ಚೆನ್ನಾಗಿ ಸಿಮ್ ಸಣ್ಣ ಸಿಮ್ ಮಡಗಬೇಕು 4 ಕವರ್ ಸಿಮ್ ಮಡಗಿಬಿಟ್ಟು ಚೆನ್ನಾಗಿ ಆಡಿಸ್ತಾ ಇದ್ದಾಗ ನಿಮಗೆ ಸಿಕ್ಕೋದು ಓನ್ಲಿ 500 ml ಮಾತ್ರ ಇದನ್ನ ಏನು ಮಾಡಬೇಕು ಚೆನ್ನಾಗಿ ಇದು ಮಾಡ್ಕೊಂಡು ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟರ್ ಮಾಡಿ ಒಂದು 300 ml ಒಳಗಡೆ ಇರುತ್ತೆ ಅದನ್ನ ಚೆನ್ನಾಗಿ ಇಸ್ಕ್ರಿ ಇಸಿಕ್ಕಿದಾಗ ಅದರಲ್ಲಿ ಎಣ್ಣೆ ಎಣ್ಣೆ ಬರುತ್ತೆ ಆ ಎಣ್ಣೆ ಎಲ್ಲ ತೆಗೆದು ಶೇಖರಣೆ ಮಾಡಿ ಕನ್ನಡಿ ಗ್ಲಾಸ್ ಅಲ್ಲಿ ಶೇಖರಣೆ ಮಾಡ್ಕೊಂಡ್ಬೇಕು ಶೇಖರಣೆ ಮಾಡಿದಂತದ್ದು ಏನು ಮಾಡಬೇಕು ಬೆಳಿಗ್ಗೆ ಒಂದು ಚಮಚ ಊಟಕ್ಕೆ ಮುಂಚೆ ಅದಾದ ಮೇಲೆ ಬಿಸಿನೀರು ಕುಡಿಬೇಕು ರಾತ್ರಿ ಊಟಕ್ಕೆ ಮುಂಚೆ ಒಂದು ಚಮಚ ಬಿಸಿ ಆ ಎಣ್ಣೆನ ಕುಡಿದಾದ ಮೇಲೆ ನೀವು ಒಂದು ಲೋಟ ನೀರು ಬಿಸಿ ಬಿಸಿ ನೀರು ಕುಡಿಬೇಕು ಹಿಂಗೆ 40 ದಿನ ಕುಡಿದಾದ ಮೇಲೆ 60 ವಯಸ್ಸವರು 18 ವರ್ಷದ ಹುಡುಗನ ತರ ಆಗ್ಬಿಡ್ತಾರೆ ಯಾಕಂದ್ರೆ ಯಾರಾರಿಗೆ ನರ ದೌರ್ಬಲ್ಯ ನರ ವೀಕ್ನೆಸ್ ಶೇಕಿಂಗ್ ಮುನಿಯಪ್ಪನ ತರ ಡ್ಯಾನ್ಸ್ ಆಡ್ತಾ ಇರ್ತಾರಲ್ಲ ಹಿಂಗೆ ಹಿಂಗೆ ಅಂಥವರೆಲ್ಲ ಸ್ಟ್ರಾಂಗ್ ಆಗ್ಬಿಡುತ್ತೆ ಹಂಗಾಗಿ ಇದು ಸೂಪರ್ ಮದ್ದು ಯಾಕೆ ಮಾಡಬಾರ್ದು ಮನೆ ಮದ್ದಲ್ವಾ ಲಕ್ಷಾಂತರ ರೂಪಾಯಿ ಕರೀತೀರಾ ಏನೇನೋ ಇಂಜೆಕ್ಷನ್ ಚುಚ್ಕೊಂತೀರಾ ಏನೇನೋ ಹಾಕೊಂತೀರಾ
ಅದರ ಬದಲು ಮನೆ ಮದ್ದು ಮಾಡಿ ಸೂಪರ್ ಆಗಿದೆ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದಕ್ಕೆ ಅನಂತ ಅನಂತ ನಮಸ್ಕಾರವು ಧನ್ಯವಾದಗಳು ಪ್ರೀತಿ ಹರಡಿರಿ ಎಲ್ಲರೂ ಬಾಳಲಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ 10 ಜನಕ್ಕೆ ತಿಳಿಸಿ ಅಂತ ಹೇಳಲ್ಲ ಮತ್ತೊಂದು ಸಾರಿ ನಿಮಗೆಲ್ಲರಿಗೂ ನಮಸ್ಕಾರ